हाय गुड मॉर्निंग चिल्ड्रन्स चेन्नागिद्दीरा ओके इवत्तु नावु काउंट द फिगर्स फिगर्स अंद्रे चित्रगळन्नु बर्दुबिट्टु अवन्न काउंट माडोणु हेगे अंत गोत्ता निमगे बरेयण्वा नोडि मोदलागि मोदलिगे ಚಿತ್ರವನ್ನು ಬರ್ಕೋಬೇಕು ಒಂದೊಂದೇ ನಾನು ಕೌಂಟ್ ಮಾಡ್ತಾ ಹೋಗ್ತೀನಿ ನಾನು ಎಷ್ಟು ಬರ್ತೇನೋ ನೀವು ಅಷ್ಟನ್ನೇ ಬರಿಬೇಕು ಮತ್ತು ಜಾಸ್ತಿ ಬರೆಯೋಹಾಗಿಲ್ಲ ನಾನು ಎಷ್ಟು ಬರ್ತೀನೋ ಅಷ್ಟೇ ನೀವು ನನ್ನ ಜೊತೆಗೆ ಬರಿತಾ ಹೋಗಿ ಒನ್ ಡಾಲ್ ಒನ್ ಡಾಲ್ ಟೂ ಡಾಲ್ ತ್ರೀ ಡಾಲ್ ಫೋರ್ ಡಾಲ್ ಫೈವ್ ಡಾಲ್ ಓಕೆ ಹಾಂ ಹೀಗೆ ಇಲ್ಲಿ ಒಂದು ಬಾಕ್ಸ್ ಬಿಟ್ಟು ಇಲ್ಲಿ ಒಂದು ಡ್ಯಾಶ್ ಹಾಕಿ ಡ್ಯಾಶ್ ಹಾಕೈತಲ್ಲ ಈಗ ಏನ್ಸೋಣ ಕೌಂಟ್ ಮಾಡೋಣವಾ ಒಂದೊಂದು ಕೌಂಟ್ ಮಾಡಿ ಒನ್ ಟೂ ತ್ರೀ ಫೋರ್ ಫೈವ್ ಎಷ್ಟಿದ್ದಾವೆ ಡಾಲ್ಸು ಡಾಲ್ಸ್ ಎಷ್ಟಿದ್ದಾವೆ ಐದು ಫೈವ್ ಡಾಲ್ಸ್ ಇಲ್ಲೇನು ಬರಿಬೇಕು ಇವಾಗ ಫೈವ್ ಅಂತ ಬರಿಬೇಕು ಫೈವ್ ಡಾಲ್ಸ್ ಹೀಗೆ ಮತ್ತೊಂದು ಹಾಕ್ಬಿಟ್ಟು ಬರಿಬೇಕು ಓಕೆ ನೆಕ್ಸ್ಟ್ ಇಲ್ಲಿ ಮತ್ತೆ ಒಂದು ಬಾಕ್ಸು ಗ್ಯಾಪ್ ಮಾಡಿ ಅಂದರೆ ಒಂದು ಬಾಕ್ಸ್ ಬಿಟ್ಟು ಮತ್ತೆ ಕೆಳಗಡೆ ಬರೆಯೋಣ ಮತ್ತೊಂದು ಇನ್ನೊಂದು ಫಿಗರ್ ಬರೆಯೋಣವಾ ಬಾಲ್ ಬರೆಯೋಣವಾ ಬಾಲೆಲ್ಲರಿಗೂ ಬರೆಯಕ್ಕೆ ಬರುತ್ತಲ್ಲ ಹಾಂ ನೋಡಿ ಪ್ರತಿ ಸಲ ಹೇಳ್ತೀನಿ ಮೇಲೆ ಇವತ್ತಿನ ಡೇಟು ಇವತ್ತಿನ ಡೇ ಬರೆದ್ಬಿಟ್ಟು ಇಲ್ಲಿ ಮೇಲೆ ನಿಮ್ಮ ನೇಮ್ ಬರೆದ್ಬಿಟ್ಟು ಇಲ್ಲಿ ಮೇಲ್ ಏನು ಬರೆದಿರ್ತಾರೆ ಮ್ಯಾಮ್ ಅದು ಬರೆದ್ಬಿಟ್ಟು ಅಲ್ಲಿಂದ ಕೆಳಗೆ ನೀವು ಇವತ್ತು ಕೊಡೋ ಹೋಮ್ವರ್ಕನ್ನು ಬರಿತಾ ಹೋಗಬೇಕು ಓಕೆ ಹಾಂ ಇನ್ನೊಂದು ಬಾಕ್ಸ್ ಬಿಟ್ಟು ಮತ್ತೆ ಇಲ್ಲಿ ಒಂದು ಬಾಲ್ ಒನ್ ಬಾಲ್ ಟೂ ಬಾಲ್ ತ್ರೀ ಬಾಲ್ ಫೋರ್ ಬಾಲ್ ಫೈವ್ ಬಾಲ್ ಸಿಕ್ಸ್ ಬಾಲ್ ಸೆವೆನ್ ಬಾಲ್ ಏಟ್ ಬಾಲ್ ಏಟ್ ಬಾಲ್ ಬರ್ತಾ ಇರ್ತಾರೆ ಇವಾಗ ನೋಡಿ ಬರೆಯುವಾಗನೂ ಹೇಳ್ತಾನೆ ಬರಿಬೇಕು ಮತ್ತು ಕೌಂಟ್ ಮಾಡುವಾಗೂ ಹೇಳ್ತಾ ಕೌಂಟ್ ಮಾಡಬೇಕು ಆಯಿತಾ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ಎಷ್ಟು ಬಾಲ್ಸ್ ಇದ್ದಾವೆ ಇಲ್ಲಿ ಏಟ್ ಬಾಲ್ಸ್ ಎಷ್ಟು ಬಾಲ್ಸ್ ಇದ್ದಾವೆ ಏಟ್ ಬಾಲ್ಸ್ ಓಕೆ ಏಟ್ ಸೆವೆನ್ ಏಟ್ ಬಾಲ್ಸ್ ಇಲ್ಲಿ ಹೀಗೆ ಒಂದು ಚಿಕ್ಕ ಡ್ಯಾಶ್ ಹಾಕ್ಬಿಟ್ಟು ಇಲ್ಲಿ ಏಟ್ ಅಂತ ಬರಬೇಕು ನೀಟಾಗಿ ಏಟ್ ಅಂತ ಬರಬೇಕು ಓಕೆ ನೆಕ್ಸ್ಟ್ ಮತ್ತೆ ಇಲ್ಲಿ ಮತ್ತೆ ಒಂದು ಬಾಕ್ಸ್ ಬಿಟ್ಬಿಟ್ಟು ಮತ್ತೆ ಇಲ್ಲಿ ನಿಮಗೆ ನಾನು ಇವೆಲ್ಲ ಡಾಲ್ಸು ಬಾಲ್ಸು ಎಲ್ಲ ಬರೆದಿದ್ದಲ್ಲ ನಿಮಗೂ ನಿಮಗೆ ಯಾವ ಫಿಗರ್ ಬರೆಯೋಕ್ಕೆ ಬರುತ್ತೋ ಅದನ್ನು ಬರೀಬೇಕು ಇದನ್ನೇ ನಾನೇನು ಬರೆದಿದ್ದೀನಿ ಅದನ್ನೇ ಬರೀರಿ ಅಂತ ಹೇಳಲ್ಲ ನಿಮಗೆ ಏನು ಬರುತ್ತೋ ಫಿಗರ್ ಬರೀಲಿಕ್ಕೆ ಅದನ್ನು ನೀವು ಬರೀಬೇಕು ಯಾಕಂದರೆ ಇವೆಲ್ಲ ನೀವು ಕಲಿಸಿದ್ದೀವಿ ಇನ್ನೆಲ್ಲ ಇದಾಗಲೇ ಬರೀಲಿಕ್ಕೆ ಬರುತ್ತೆ ಈಗ ನೆಕ್ಸ್ಟ್ ನಾನು ಏನು ಬರೀತೀನಿ ನೋಡಿ ಏನು ಬರೀತೀನಿ ಅಂತ ಹೇಳಿ ನೋಡೋಣ ಏನಿದು ಏನಿದು ಬಟರ್ಫ್ಲೈ ಏನಿದು ಬಟರ್ಫ್ಲೈ ನಿಮಗೆಲ್ಲರಿಗೂ ಬಟರ್ಫ್ಲೈ ಬರೆಯೋಕೆ ಬರುತ್ತಲ್ಲ ಬರೀತೀರಾ ಬರೀರಿ ನೋಡೋಣ ಹೇಗೆ ಬರೀತೀರಾ ನೀವೆಲ್ಲ ಈ ರೀತಿ ಒನ್ ಬಟರ್ಫ್ಲೈ ಟೂ ಬಟರ್ಫ್ಲೈ ತ್ರೀ ಬಟರ್ಫ್ಲೈ ಫೋರ್ ಬಟರ್ಫ್ಲೈ ಫೈವ್ ಬಟರ್ಫ್ಲೈ ಸಿಕ್ಸ್ ಬಟರ್ಫ್ಲೈ ಸೆವೆನ್ ಬಟರ್ಫ್ಲೈ ಏಟ್ ಬಟರ್ಫ್ಲೈ ನೈನ್ ಬಟರ್ಫ್ಲೈ ಟೆನ್ ಬಟರ್ಫ್ಲೈ ನೋಡಿ ಹೇಳ್ತಾ ಬರೀಬೇಕು ಹೇಳ್ತಾ ಬರೆದ್ರೆ ನಿಮಗೆ ಕೌಂಟ್ ಮಾಡಲಿಕ್ಕೆ
ಈಜಿ ಆಗುತ್ತೆ ಹೀಗೆ ಮತ್ತೆ ಇನ್ನೊಂದು ಡ್ಯಾಶ್ ಹಾಕ್ಬಿಟ್ಟು ಕೌಂಟ್ ಮಾಡೋಣ ಎಷ್ಟು ಬಟರ್ಫ್ಲೈ ಇದಾವೆ ಅಂತ ಹೇಳ್ಬಿಟ್ಟು ನೋಡಿ 1 2 3 4 5 6 7 8 9 10 ಎಷ್ಟು ಇದಾವೆ ಬಟರ್ಫ್ಲೈಸ್ ಗೆ 10 ಬಟರ್ಫ್ಲೈ ಎಷ್ಟು ಬಟರ್ಫ್ಲೈ ಇದಾವೆ 10 ಬಟರ್ಫ್ಲೈಸ್ ಮತ್ತೆ ನೆಕ್ಸ್ಟ್ ಮತ್ತೇನು ಬರಲಿ ಕೊಡ್ತೀನಿ ನಿಮಗೆ ನಿಮಗೆಲ್ಲರಿಗೂ ಐಸ್ ಕ್ರೀಮ್ ಬರೆಯಕ್ಕೆ ಬರುತ್ತಾ ಬರುತ್ತಲ್ಲ ನಿಮಗೆಲ್ಲರಿಗೂ ಐಸ್ ಕ್ರೀಮ್ನು ಕೂಡ ಬರೆಯಕ್ಕೆ ಬರುತ್ತೆ ಈಗ ಮತ್ತೆ ಇನ್ನೊಂದು ಗ್ಯಾಪ್ ಒಂದು ಬಾಕ್ಸ್ ಬಿಟ್ಬಿಟ್ಟು ಈಗ ಐಸ್ ಕ್ರೀಮ್ ಬರೆಯೋಣ 1 ಐಸ್ ಕ್ರೀಮ್ 2 ಐಸ್ ಕ್ರೀಮ್ 3 ಐಸ್ ಕ್ರೀಮ್ 4 ಐಸ್ ಕ್ರೀಮ್ 5 ಐಸ್ ಕ್ರೀಮ್ 6 ಐಸ್ ಕ್ರೀಮ್ 7 ಐಸ್ ಕ್ರೀಮ್ 8 ಐಸ್ ಕ್ರೀಮ್ 9 ಐಸ್ ಕ್ರೀಮ್ 10 ಐಸ್ ಕ್ರೀಮ್ 10 ಆದ್ಮೇಲೆ ಎಷ್ಟು 11 ಐಸ್ ಕ್ರೀಮ್ 12 ಐಸ್ ಕ್ರೀಮ್ ನೋಡಿ ನಿಧಾನಕ್ಕೆ ನಾನು ಎಷ್ಟು ಬರಿತೀನಿ ಅಷ್ಟೇ ಮಾತ್ರ ಬರೀಬೇಕು ನೀವು ಜಾಸ್ತಿ ಬರೆಯೋ ಹಾಗಿಲ್ಲ ಆಯ್ತಾ ನೋಡಿ ಕೌಂಟ್ ಮಾಡೋಣ ಇವಾಗ 1 2 3 4 5 6 7 8 9 10 11 12 ಎಷ್ಟಿದಾವೆ ಐಸ್ ಕ್ರೀಮ್ ಇಲ್ಲಿ ಎಷ್ಟು ಐಸ್ಕ್ರೀಮ್ ಇದಾವೆ 12 ಇಲ್ಲಿ 12 ಅಂತ ಬರೀಬೇಕು ನಿಧಾನಕ್ಕೆ ಕೌಂಟ್ ಮಾಡಬೇಕು ಅರ್ಜೆಂಟ್ ಮಾಡಬಾರ್ದು ಸರಿನಾ ಓಕೆ ನೆಕ್ಸ್ಟ್ ಇಲ್ಲಿ ಈಗ ಮತ್ತೆ ಇನ್ನೊಂದು ಬಾಕ್ಸ್ ಬಿಟ್ಬಿಟ್ಟು ಮತ್ತೆ ಇಲ್ಲಿ ಮತ್ತೆ ಇದರಿಂದ ಬರೆಯೋಣ ಇವಾಗ ಏನು ಬರೆಯೋಣ ಏನು ಬರೆಯೋಣ ನಿಮಗೆ ಏನು ಬರೆಯಕ್ಕೆ ಬರುತ್ತೆ ಗುಬ್ಬಿ ಬರೆಯಕ್ಕೆ ಬರುತ್ತಾ ಪ್ಯಾರೋಟ್ ಬರೆಯಕ್ಕೆ ಬರುತ್ತಾ ಮತ್ತೆ ಇನ್ನೊಂದು ಪುಟಾಣಿ ಇನ್ನೊಂದು ಥರ ಬಿಡಿಸ್ತೀವಲ್ಲ ಐಸ್ ಕ್ರೀಮ್ ಅದನ್ನು ಬರೆಯಡ್ವಾ ಸರಿ ಒಂದು ಕೆಲಸ ಮಾಡೋಣ ನಾನು ಅಂಬ್ರೆಲಾ ಬಿಡಿಸ್ತೀನಿ ಓಕೆ ಏನು ಬಿಡಿಸ್ತೀನಿ ಗೊತ್ತಾ ನೋಡಿ ನಾನು ಅಂಬ್ರೆಲಾ ಬಿಡಿಸ್ತೀನಿ ಅಂಬ್ರೆಲಾ 1 ಅಂಬ್ರೆಲಾ 2 ಅಂಬ್ರೆಲಾ 3 ಅಂಬ್ರೆಲಾ 4 ಅಂಬ್ರೆಲಾ 5 ಅಂಬ್ರೆಲಾ 6 ಅಂಬ್ರೆಲಾ 7 ಅಂಬ್ರೆಲಾ 8 ಅಂಬ್ರೆಲಾ 9 ಅಂಬ್ರೆಲಾ 10 ಅಂಬ್ರೆಲಾ 11 ಅಂಬ್ರೆಲಾ 12 ಅಂಬ್ರೆಲಾ 13 ಅಂಬ್ರೆಲಾ 14 ಅಂಬ್ರೆಲಾ 15 ಅಂಬ್ರೆಲಾ ಓಕೆ ನೋಡಿ ನಾನು ಎಷ್ಟು ಬರ್ತೀನಿ ಅಷ್ಟೇ ಬರಿಬೇಕು ತುಂಬ ಜಾಸ್ತಿ ಬರಿಬಾರ್ದು ಮತ್ತೆ ರಬ್ನು ಮಾಡಬಾರ್ದು ಎಷ್ಟು ಮ್ಯಾಮ್ ಬರ್ದಾರೆ ಅಷ್ಟನ್ನೇ ಎಣಿಸ್ಕೊಂಡು ಕೌಂಟ್ ಮಾಡ್ಕೊಂಡು ನೀವು ಅಷ್ಟೇ ಬರಿಬೇಕು ಮತ್ತೆ ಕೌಂಟ್ ಮಾಡಿ ಇಲ್ಲಿ ಸೈಡಿಗೆ ಎಷ್ಟಿದ್ದಾವೆ ಅದನ್ನ ಬರಿಬೇಕಾಗುತ್ತೆ ನೋಡಿ ಏನು ಜನ ಕೌಂಟ್ ಮಾಡೋಣ 1 2 3 4 5 6 7 8 9 10 11 12 13 14 15 ಇಲ್ಲಿ ಎಷ್ಟಿದ್ದಾವೆ ಅಂಬ್ರೆಲ್ಲ ಎಷ್ಟಿದ್ದಾವೆ 15 15 ಅಂಬ್ರೆಲ್ಲ 15 ಸರಿನಾ
ಹೀಗೆ ಡೈಲಿ ನೀವು ಹೋಮ್ವರ್ಕ್ ಮಾಡ್ತಾ ಇರಬೇಕು. ಸರಿ ಮಕ್ಕಳ, ಧನ್ಯವಾದಗಳು.